ಕನ್ನಡ ಪಿ ಎಂ ಸಿ ವಾಹಿನಿ ವೀಕ್ಷಕರಿಗೆ ಹೃದಯ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರುವಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರ್ ಅವರಿಗೆ ಹೃದಯಪೂರ್ವಕವಾದಂತಹ ಆತ್ಮಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೆ ನಮ್ಮೆಲ್ಲರ ಆಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರು ಸಹ ಆತ್ಮಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ಅದ್ಭುತವಾದಂತಹ ಪಿ ಎಂ ಸಿ ಕನ್ನಡ ವಾಹಿನಿಯಲ್ಲಿ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ಜಗಜ್ಯೋತಿ ಬಸವೇಶ್ವರರು ಹೇಳಿರುವಂತಹ ಅದ್ಭುತವಾದಂತಹ ವಚನಗಳ ಒಂದು ಸಾರವನ್ನು ಅವುಗಳ ಒಂದು ಅಂತರಾರ್ಥವನ್ನು ಅವುಗಳ ಒಂದು ಧರ್ಮಯುತವಾದಂತಹ ವಚನಗಳನ್ನು ಕಳೆದ ಸಂಚಿಕೆಯಿಂದಲೂ ನಾವು ಕೇಳುತ್ತಾ ಬಂದಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಆಗಿರತಕ್ಕಂಥ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರಿಗೂ ಸಹ ಆತ್ಮಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಒಂದು ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಫ್ರೆಂಡ್ಸ್ ಯಾವಾಗಲೂ ನಮ್ಮ ಒಂದು ವಾಕ್ ಕ್ಷೇತ್ರ ಅದ್ಭುತವಾಗಿರಬೇಕು ಎನ್ನುವಂತಹ ವಿಚಾರಧಾರೆಯನ್ನು ನಮ್ಮ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಅವರ ಒಂದು ಕಾನ್ಸೆಪ್ಟ್ಗಳ ಮುಖಾಂತರವಾಗಿ ಹೇಳ್ತಾ ಇರ್ತಾರೆ ಯಾಕಂದರೆ ನಮ್ಮ ಒಂದು ಬಾಯಿಂದ ಬರುವಂತಹ ಪ್ರತಿಯೊಂದು ಮಾತುಗಳು ಸಹ ಈ ಒಂದು ಪ್ರಪಂಚಕ್ಕೆ ಸೇರ್ತವೆ ಈ ಒಂದು ಪ್ರಪಂಚದ ಮೇಲೆ ಪ್ರಭಾವವನ್ನು ಬೀರ್ತವೆ ನಾವು ಈ ಒಂದು ಬಾಯಿಂದ ಒಳ್ಳೆಯದನ್ನು ಮಾತನಾಡಿದರೆ ಆ ಒಂದು ಒಳ್ಳೆ ರೀತಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಈ ಒಂದು ಸಮಾಜದಲ್ಲಿ ಅದೇ ರೀತಿ ನಾವು ಕೆಟ್ಟದ್ದಾಗಿ ಮಾತನಾಡಿದರೆ ಆ ಒಂದು ಸಮಾಜದಲ್ಲಿ ಕೆಟ್ಟದ್ದಾಗಿ ಆ ಒಂದು ಪ್ರಭಾವವನ್ನು ಬೀರುತ್ತೆ ಈ ಒಂದು ವಾಕಿನಿಂದನೇ ಅಂದರೆ ನಮ್ಮ ಬಾಯಿಂದ ಬರುವಂತಹ ಮಾತಿನಿಂದ ಈ ಒಂದು ಸಮಾಜಕ್ಕೆ ಅಥವಾ ಈ ಒಂದು ಪ್ರಪಂಚಕ್ಕೆ ಅದು ಸೇರುತ್ತೆ ಸೇರಿ ಅದರ ಒಂದು ಪ್ರಭಾವ ಕೂಡ ಮತ್ತೆ ನಮ್ಮ ಮೇಲೆ ಮತ್ತೆ ನಮಗೆ ವಾಪಸ್ ಬರುತ್ತೆ ಯಾಕಂದರೆ ನಾವು ಬಿಟ್ಟಂತಹ ಮಾತೆ ಮತ್ತೆ ನಮಗೆ ಅದು ನಮಗೆ ಸೇರುತ್ತೆ ನಾವು ಒಳ್ಳೆಯದನ್ನು ಹೇಳಿದರೆ ಒಳ್ಳೆಯದು ನಮಗೆ ಸೇರುತ್ತೆ ಕೆಟ್ಟದನ್ನು ಹೇಳಿದರೆ ಕೆಟ್ಟ ರೀತಿಯಾಗಿ ಮತ್ತೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅಂದರೆ ಬೈಡ್ಯ ಫ್ರೆಂಡ್ಸ್ ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಸಹ ಶಾಂತಿ ಸ್ನೇಹ ಸೌಹಾರ್ದತೆಯಿಂದ ಕೂಡಿರುವಂತಹ ಮಾತುಗಳನ್ನು ನಾವು ಮಾತಾಡಿದ್ದೇ ಆದರೆ ಅದರ ಒಂದು ಪ್ರಭಾವ ಸಮಾಜದಲ್ಲಿ ಬೀರಿ ಸಮಾಜವು ಎಷ್ಟೋ ಶಾಂತಿಯಿಂದ ಇರುತ್ತೆ ಎಷ್ಟು ಸ್ನೇಹದಿಂದ ಇರುತ್ತೆ ಎಷ್ಟೋ ಅದ್ಭುತವಾಗಿರುತ್ತೆ ಅದೇ ರೀತಿ ಆ ಒಂದು ಶಾಂತಿ ಆ ಒಂದು ಸ ಆ ಒಂದು ಸ್ನೇಹ ಸಂಬಂಧಗಳು ಎಲ್ಲವೂ ಸಹ ಮತ್ತೆ ನಮಗೆ ವಾಪಸ್ ಬರ್ತವೆ ಯಾವುದ್ರ ಮುಖಾಂತರ ಆ ಒಂದು ನಾವು ಮಾತನಾಡಿದಂತಹ ಆ ಒಂದು ಮಾತಿನ ಒಂದು ಪ್ರತಿಫಲವಾಗಿ ನಮಗೆ ಲಭಿಸ್ತವೆ ಪ್ರತಿಫಲವಾಗಿ ಬಿಂಬಿಸ್ತವೆ ಒಂದು ವೇಳೆ ನಮ್ಮ ಮಾತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಮಾತುಗಳನ್ನು ಆಡಿದರೆ ಅಥವಾ ಆ ಒಂದು ಶತ್ರುತ್ವವನ್ನು ಪ್ರೇರಣೆ ಮಾಡುವಂತಹ ಮಾತುಗಳನ್ನು ಮಾತಾಡಿದರೆ ಅಥವಾ ಹಿಂಸೆಯನ್ನು ಪ್ರೇರಣೆ ಮಾಡ್ತಕ್ಕಂಥ ಆ ಒಂದು ಮಾತುಗಳನ್ನು ನಾವು ಮಾತಾಡಿದ್ದೇ ಆದರೆ ಅವುಗಳ ಒಂದು ಪ್ರಭಾವ ಸಮಾಜದಲ್ಲಿ ಎಷ್ಟೋ ಅಶಾಂತಿಯನ್ನು ನೆಮ್ಮದಿಯನ್ನು ಹಾಳು ಮಾಡ್ತವೆ ಆ ಒಂದು ಪ್ರತಿಫಲವಾಗಿಯೇ ಮತ್ತು ನಾವು ಎಷ್ಟೋ ಹೇಳಿದಂತಹ ವ್ಯಕ್ತಿಯೇ ಆದರೆ ಮಾತನಾಡಿದಂತಹ ವ್ಯಕ್ತಿಯೇ ಆ ಒಂದು ಶಾಂತಿ ಅಶಾಂತಿಗೆ ಮತ್ತು ಆ ಒಂದು ಗಲಭೆಗಳಿಗೆ ಅಥವಾ ಏನೋ ಒಂದು ಆ ಒಂದು ಪ್ರತಿಫಗಳು ಪ್ರತಿಫಲ ಏನು ಬರುತ್ತೋ ಅದಕ್ಕೆ ಅವನೇ ಈಡಾಗ್ತಾನೆ ಅಂದರೆ ನಾವು ಮಾತನಾಡುವಂತಹ ಪ್ರತಿಯೊಂದು ಮಾತು ಸಹ ಪುನಃ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಇದರಲ್ಲಿ ಎರಡು ಮಾತು ಇಲ್ಲ ಹಾಗಾಗಿ ನಾವು ಮಾತನಾಡಬೇಕಾದರೆ ಸರಿಯಾದಂತಹ ಮಾತುಗಳನ್ನೇ ಮಾತನಾಡಬೇಕು ಸರಿಯಾದ ವಾಕ್ಷೇತ್ರವನ್ನು ನಾವು ಪಾಲಿಸಬೇಕಾಗುತ್ತೆ ಯಾಕಂದರೆ ಅದು ಮತ್ತೆ ಪುನಃ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ನಮ್ಮ ಒಂದು ಆತ್ಮದ ಒಂದು ಉನ್ನತಿಗೂ ಸಹ ಅದು ಪ್ರಭಾವವನ್ನು ಬೀರುತ್ತೆ ಯಾವ ವ್ಯಕ್ತಿ ಅವನು ಒಂದು ಉನ್ನತ ಸ್ಥಿತಿಯಲ್ಲಿ ಇದ್ದಾನೆ ಎನ್ನುವಂತಹ ಒಂದು ಅಳತೆ ಗೋಲನ್ನು ಈ ಒಂದು ಮಾತಿನ ಮುಖಾಂತರವಾಗಿ ನಾವು ತಿಳಿದುಕೊಳ್ಳಬಹುದು ಯಾವ ವ್ಯಕ್ತಿಯಾದರೆ ಏನನ್ನು ಮಾತಾಡ್ತಾನೋ ಆ ಒಂದು ಅನುಸಾರವಾಗಿಯೇ ನಾವು ಆ ವ್ಯಕ್ತಿ ಎಂತಹವನಂತ ನಾವು ಅಳತೆಯನ್ನು ಮಾಡಬಹುದು ಅವನ ಬಾಯಿಂದ ಯಾವಾಗಲೂ ನಕಾರಾತ್ಮಕವಾದಂತಹ ಮಾತುಗಳು ಅಥವಾ ಅಸಂದರ್ಭ ಅಸಂದರ್ಭಯುತವಾದಂತಹ ಮಾತುಗಳು ಅಥವಾ ಅಸತ್ಯದಿಂದ ಕೂಡಿರ್ತಕ್ಕಂಥ ಮಾತುಗಳು ಅವನ ಬಾಯಿಂದ ಬರ್ತಾ ಇದ್ದರೆ ಅವನ ಒಂದು ಆತ್ಮಸ್ಥಿತಿ ಎಂತಹದ್ದು ಅನ್ನೋದನ್ನು ನಾವು ಅಳತೆಯನ್ನು ಮಾಡಬಹುದು ಅದೇ ರೀತಿ ಒಬ್ಬ ವ್ಯಕ್ತಿ ತನ್ನ ಬಾಯಲ್ಲಿ ಯಾವಾಗಲೂ ಆ ಒಂದು ಸತ್ಯವನ್ನು ಮತ್ತು ಸಂದರ್ಭಾನುಸಾರವಾಗಿ ಅವನ ಒಂದು ಬುದ್ಧಿ ಕುಶಲತೆ ಕುಶಲತೆಯಿಂದ ಮಾತನಾಡುವಂತಹ ಮಾತುಗಳು ಅವನ ಒಂದು ಸ್ನೇಹ ಸಂಬಂಧಪಟ್ಟಂತಹ ಪ್ರೇರಣೆ ನೀಡಿರ್ತಕ್ಕಂಥ ಮಾತುಗಳನ್ನು ಮಾತನಾಡಿದರೆ ಆ ವ್ಯಕ್ತಿ ಎಂಥವನು ಅಂತ ಸಹ ನಾವು ಅಳತೆಯನ್ನು ಮಾಡಬಹುದು ಅಂದರೆ ನಮ್ಮ ಮಾತುಗಳೇ ನಮಗೆ ಶತ್ರುಗಳಾಗ್ತವೆ ನಮ್ಮ ಮಾತುಗಳೇ ನಮಗೆ ಮಿತ್ರರು ಹಾಕ್ತಾರೆ ನಮ್ಮ ಮಾತಿನ ಒಂದು ಪ್ರಭಾವದಿಂದ ನಮಗೆ ಶತ್ರುಗಳು ಹಾಕ್ತಾರೆ ನಮ್ಮ ಮಾತಿನ ಒಂದು ಒಳ್ಳೆಯ ಮಾತಿನ ಒಂದು ಪ್ರಭಾವದಿಂದ ನಮಗೆ ಮಿತ್ರರು ಹಾಕ್ತಾರೆ ಅಂದರೆ ಅಸತ್ಯ ಅಧರ್ಮಯುತವಾದಂತಹ ಮಾತುಗಳನ್ನು ನಾವು ಮಾತಾಡಿದರೆ ನಮಗೆ ಒಂದು ಶತ್ರುತ್ವದ ಒಂದು ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಅದೇ ಒಂದು ಸತ್ಯ ಧರ್ಮ ನಿಷ್ಠೆ ನ್ಯಾಯಯುತವಾದಂತಹ ಮಾತುಗಳನ್ನು ನಾವು ಮಾತನಾಡಿದರೆ ಒಂದು ಸ್ನೇಹಪೂರ್ವಕವಾದಂತಹ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ ಸೊ ಒಟ್ಟಾರಿಯಾಗಿ ನಮ್ಮ ಒಂದು ಮಾತು ನಮ್ಮ ಒಂದು ವಾಕ್ಷೇತ್ರ ಅದ್ಭುತವಾಗಿರಬೇಕು ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಎನ್ನುವಂತಹ ಮಾತನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಸಾರ್ ಅವರು ಪ್ರತಿಯೊಂದು ಅವರ ಒಂದು ಜ್ಞಾನ ಸಂದೇಶದಲ್ಲಿ ಹೇಳ್ತಾ ಇರ್ತಾರೆ ಅದೇ ರೀತಿ ಬಸವೇಶ್ವರರು ಸಹ ಈ ಒಂದು ವಾಕ್ಷೇತ್ರದ ಬಗ್ಗೆ ಈ ಒಂದು ಮಾತಿನ ಬಗ್ಗೆ ಅವರು ಒಂದು ವಚನವನ್ನು ಹೇಳಿದರೆ ಆ ವಚನವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಎನ್ನ ನಡೆಯಲೊಂದು ಪರಿ ಎನ್ನ ಮನದೊಳಗೇನು ಶುದ್ಧವಿಲ್ಲ ನೋಡಯ್ಯ ಎನ್ನ ನಡೆಯಲೊಂದು ಪರಿ ಎನ್ನ ಮನದೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಯ ತಕ್ಕ ನಡೆಯ ಕಂಡರೆ ನುಡಿಯ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೆ ಇರ್ಪನಯ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ ಎನ್ನ ನಡೆಯಲೆಂದು ಪರಿ ನನ್ನ ಒಂದು ನಡೆಯಲೊಂದು ಪರಿ ಎನ್ನ ಮನದೊಳಗೇನು ಶುದ್ಧವಿಲ್ಲ ನೋಡಯ್ಯ ನನ್ನ ಮನಸ್ಸಿನಲ್ಲಿ ಯಾವುದೇ ಒಂದು ಶುದ್ಧತೆ ಇಲ್ಲ ಅಂದರೆ ಅವರ ಒಂದು ಭಾವನೆಯನ್ನು ಅವರು ಬಸವಣ್ಣನವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ನಡೆಯುವುದು ಒಂದು ಮತ್ತೆ ನುಡಿಯುವುದು ಒಂದಾಗಿರುತ್ತೆ ಮತ್ತು ಆ ಒಂದು ನುಡಿಯೋದು ಒಂದು ರೀತಿಯಾದರೆ ಮತ್ತೆ ನಡೆಯೋದು ಒಂದು ರೀತಿಯಾಗಿರುತ್ತಾರೆ ಅದಕ್ಕೆ ಹೇಳ್ತಾರೆ ನುಡಿದಂತೆ ನಡೆಯಬೇಕು ಎನ್ನುವಂಥದ್ದು ಅಥವಾ ನಡೆದಂತೆ ನುಡಿಯಬೇಕು ಎನ್ನುವಂಥದ್ದು ಈ ಒಂದು ಪ್ರಾಪಂಚಿಕ ಒಂದು ಜನರಲ್ಲಿ ಹೆಚ್ಚಾಗಿ ಈ ಒಂದು ಗೊಂದಲಗಳು ಇರ್ತವೆ ಮಾತನಾಡುವುದೇ ಬೇರೆ ಆದರೆ ಅವರ ಒಂದು ಅಂತರಂಗದಲ್ಲಿ ವಿಧ ವಿಧವಾದಂತಹ ಕ್ಷುಲ್ಲಕವಾದಂತಹ ಇರ್ತವೆ ಆತ್ಮದಲ್ಲಿ ಅವನ ಒಂದು ಆಲೋಚನೆಯಲ್ಲಿ ಶುದ್ಧವಿರುವುದಿಲ್ಲ ಮನಸ್ಸಿನಲ್ಲಿ ಒಂದು ಇಟ್ಕೊಂಡಿರ್ತಾನೆ ಮಾತಿನಲ್ಲಿ ಇನ್ನೊಂದು ಹೇಳ್ತಾ ಇರ್ತಾನೆ ಮನಸ್ಸಿನಲ್ಲಿ ಕ್ಷುಲ್ಲಕವಾದಂತಹ ಆಲೋಚನೆಗಳನ್ನು ಇಟ್ಟುಕೊಂಡು ಮಾತಿನಲ್ಲಿ ಬಂಗಾರದಂತಹ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ ಅಂಥವ್ರನ್ನ ಏನಂತ ಹೇಳಬೇಕು ಅಂಥವ್ರ ಒಂದು ಆತ್ಮ ಎಷ್ಟು ಹೀನ ಸ್ಥಿತಿಯಲ್ಲಿರ್ತದೆ ಎನ್ನುವುದನ್ನು ನಾವು ಅವಲೋಕನೆ ಮಾಡಬೇಕಾಗತ್ತೆ ಡಿಯರ್ ಫ್ರೆಂಡ್ಸ್ ಎನ್ನ ನಡೆಯಲೊಂದು ಪರಿ ನನ್ನ ಒಂದು ನಡತೆಯಲ್ಲಿ ಒಂದು ರೀತಿಯಲ್ಲಿದ್ದೀನಿ ಅಂದರೆ ನಾನು ಮಾತನಾಡಿದಂತೆ ನಡೀತಾ ಇಲ್ಲ ಹಾಗಾಗಿ ನನ್ನ ಒಂದು ನಡೆ ಬೇರೆ ವಿಧವಾಗಿದೆ ಎನ್ನ ಮನದೊಳಗೇನು ಶುದ್ಧವಿಲ್ಲ ನೋಡಯ್ಯ ನನ್ನ ಮನಸ್ಸಿನಲ್ಲಿ ನನ್ನ ಮನ ಮನದೊಳಗೆ ಶುದ್ಧಿ ಇಲ್ಲ ನನ್ನ ಮನದಲ್ಲಿ ಅಶುದ್ಧವಾಗಿದೆ ನನ್ನ ಒಂದು ನಡಿಯಲ್ಲಿ ಬೇರೆ ಇದೆ ಮತ್ತು ನನ್ನ ಮನಸ್ಸಿನಲ್ಲಿ ಬೇರೆ ಇದೆ ನನ್ನ ಮನಸ್ಸಿನಲ್ಲಿ ಕ್ಷುಲ್ಲಕವಾದಂತಹ ಆಲೋಚನೆಗಳನ್ನು ಇಟ್ಟುಕೊಂಡು ಆದರೆ ಅವುಗಳನ್ನು ನಾನು ಬಹಿರಂಗವಾಗಿ ಇನ್ನೊಂದು ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ ನಡೀತಾ ಇದ್ದೇನೆ ನಡೆಯೊಂದು ಪರಿ ನನ್ನ ಒಂದು ಚೇಷ್ಟೆ ನನ್ನ ಒಂದು ಕಾರ್ಯಕಲಾಪಗಳು ಬೇರೆ ರೀತಿಯಾಗಿರ್ತವೆ ಆದರೆ ನನ್ನ ಮನದೊಳಗೆ ಏನು ಶುದ್ಧ ಇಲ್ಲ ನನ್ನ ಮನಸ್ಸಿನಲ್ಲಿ ನೂರ ಎಂಟು ಆಲೋಚನೆಗಳು ತುಂಬಿದೆ ನೂರ ಎಂಟು ಗೊಂದಲಗಳಿವೆ ನನ್ನ ಚಿತ್ತವು ಏನಾಗಿದೆ ಅಶುದ್ಧವಾಗಿದೆ ವಿಧ ವಿಧವಾದಂತಹ ಆಲೋಚನೆಗಳಿಂದ ತುಂಬಿ ತುಳುಕ್ತಾ ಇದೆ ಅಂದರೆ ನಾನು ಒಳಗಿರ್ತಕ್ಕಂಥ ಆಲೋಚನಾ ವಿಧಾನಗಳು ಬೇರೆ ಆಗಿದೆ ಮತ್ತು ನಡೆಯಲ್ಲಿ ಮತ್ತು ಬೇರೆ ರೀತಿಯಲ್ಲಿದ್ದೀನಿ ಇಂತಹ ಒಂದು ಗೊಂದಲ ಸ್ಥಿತಿಯಲ್ಲಿ ನೋಡಿದಂತಹ ಆ ಒಂದು ಮೇಲಿರುವಂತಹ ಕೂಡಲ ಸಂಗಮ ದೇವ ಅವರನ್ನು ಮೆಚ್ಚೋದಿಲ್ಲ ಇಷ್ಟಪಡೋದಿಲ್ಲ ಆ ಕೂಡಲ ಸಂಗಮ ದೇವ ಯಾವಾಗ ಇಷ್ಟಪಡ್ತಾನೆ ಅಂದರೆ ನುಡಿಯ ತಕ್ಕ ನಡೆಯ ಕಂಡರೆ ನುಡಿಯ ತಕ್ಕ ನಡೆಯ ಕಂಡರೆ ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಬಸವೇಶ್ವರರು ನುಡಿಯ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೆ ಇರ್ಪನು ಎನ್ನುವಂತಹ ಮಾತನ್ನು ಹೇಳ್ತಾರೆ ಅಂದರೆ ನುಡಿದಂತೆ ನಡೆಯುವನು ನುಡಿಯ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೆ ಇರ್ಪನು ಎನ್ನುವಂತಹ ಮಾತನ್ನು ಹೇಳ್ತಾರೆ ನಾವು ಆ ಕೂಡಲ ಸಂಗಮ ದೇವ ಬೇರೆ ಎಲ್ಲೂ ಇಲ್ಲ ಆ ಕೂಡಲ ಸಂಗಮ ದೇವ ನಾವೇ ಆಗಿದ್ದೀವಿ ನಾವು ಯಾವಾಗ್ತೀವಿ ಅಂದರೆ ತಕ್ಕ ನಡೆ ನಮ್ಮಲ್ಲಿ ಇರಬೇಕು ಅಂದರೆ ನುಡಿದಂತೆಯೇ ನಡೆಯಬೇಕು ನಡೆದಂತೆಯೇ ನುಡಿದಿರಬೇಕು ಇವು ಒಂದಕ್ಕೊಂದು ಉತ್ತಮವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥ ಶಬ್ದಗಳು ನಮ್ಮ ಒಂದು ನಡೆಬೇರೆ ಮತ್ತು ನಮ್ಮ ಆದಾಗ ಅಥವಾ ನಮ್ಮ ನುಡಿಬೇರೆಯಾಗಿ ನಮ್ಮ ನಡೆಬೇರೆಯಾದಾಗ ಆ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ ಇಷ್ಟಪಡುವುದಿಲ್ಲ ಮತ್ತು ಆ ಒಂದು ಸ್ಥಿತಿಗೆ ನಾವು ಸೇರ್ಕೊಳ್ಳೋಕ್ಕೆ ಆಗೋದಿಲ್ಲ ಯಾವ ಸ್ಥಿತಿಗೆ ಆ ಕೂಡಲ ಸಂಗಮ ದೇವ ಏನಂತಹ ಆ ಒಂದು ಪರಮ ಉನ್ನತ ಸ್ಥಿತಿಗೆ ನಾವು ಸೇರ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಯಾವಾಗ ಆ ಒಂದು ಕೂಡಲ ಸಂಗಮ ದೇವನ ಸ್ಥಿತಿಗೆ ಸೇರ್ತ್ಕೊಳ್ತೀವಿ ಅಂತಂದರೆ ತಕ್ಕ ನಡೆಯ ಕಂಡರೆ ಅಂದರೆ ನುಡಿದಂತೆಯೇ ನಡೆದಾಗ ಮಾತ್ರ ನಾವು ಆ ಕೂಡಲ ಸಂಗಮ ದೇವನ ಒಂದು ಸ್ಥಿತಿಗೆ ಆ ಒಂದು ಆತ್ಮದ ಸ್ಥಿತಿಗೆ ನಾವು ಸೇರಿಕೊಳ್ತೀವಿ ಅಂದರೆ ನಾವು ಅಂಶಾತ್ಮವಾಗಿ ಬಂದಿರತಕ್ಕಂಥ ನಾವುಗಳು ನಮ್ಮ ಒಂದು ಅನುಭವ ಧ್ಯಾನ ಸಾಧನೆ ಜ್ಞಾನ ಸಾಧನೆಯನ್ನು ಮಾಡ್ತಾ ಎಷ್ಟೋ ಅಪಾರವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ಹೊಂದುತ್ತಾ ಎಷ್ಟೋ ಅನುಭವಗಳನ್ನು ಹೊಂದ್ತಾ ಎಷ್ಟೆಷ್ಟೋ ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ದರೂ ಸಹ ನಮ್ಮ ಒಂದು ನಡೆಯಲ್ಲಿ ಮತ್ತು ನುಡಿಯಲ್ಲಿ ವ್ಯತ್ಯಾಸಗಳಿದ್ದರೆ ನಾವು ಕೂಡಲ ಸಂಗಮ ದೇವ ಆಗೋದಿಲ್ಲ ಅಂದರೆ ನಾವು ಪರಿಪೂರ್ಣ ಆತ್ಮ ಆಗೋದಿಲ್ಲ ಪೂರ್ಣಾತ್ಮ ಆಗೋದಿಲ್ಲ ಆ ಒಂದು ಮೂಲ ಸೃಷ್ಟಿಕರ್ತನ ಸ್ಥಿತಿಗೆ ನಾವು ಸೇರಿಕೊಳ್ಳೋದಕ್ಕೆ ಆಗೋದಿಲ್ಲ ನಾವು ಧ್ಯಾನವನ್ನು ಮತ್ತು ಜ್ಞಾನವನ್ನು ಅನುಭವವನ್ನು ಹೊಂದಬೇಕಾಗಿರೋದು ಈ ಒಂದು ನುಡಿಯ ತಕ್ಕ ನಡೆಯನ್ನು ಮಾಡುವುದಕ್ಕಾಗಿಯೇ ಏನಾದರೆ ನುಡಿತೀವೋ ಆ ನುಡಿಗೆ ತಕ್ಕಂತೆ ನಡೆದುಕೊಳ್ಳುವುದಕ್ಕಾಗಿಯೇ ನಾವು ಧ್ಯಾನವನ್ನು ಮಾಡ್ತಾ ಇದ್ದೀವಿ ಆ ಜ್ಞಾನವನ್ನು ಇದ್ದೀವಿ ನಮ್ಮ ನಡೆಯಲ್ಲಿ ಬೇರೆ ಮತ್ತು ನುಡಿಯಲು ಬೇರೆ ಇದೆ ಅಂತಂದರೆ ನಾವು ಇನ್ನು ಸರಿಯಾಗಿ ಧ್ಯಾನ ಮಾಡ್ತಾ ಇಲ್ಲ ಅಥವಾ ನಮಗೆ ಧ್ಯಾನವೇ ಗೊತ್ತಿಲ್ಲ ಅಥವಾ ಜ್ಞಾನವೇ ಇಲ್ಲ ನಮಗೆ ಆ ಕೂಡಲ ಸಂಗಮ ದೇವ ಎಲ್ಲಿದ್ದಾನೆ ಬೇರೆ ಎಲ್ಲೂ ಇಲ್ಲ ನಿನ್ನೊಳಗೆ ಇದ್ದಾನೆ ನಿನ್ನೊಳಗೆ ಯಾವಾಗಿರ್ತಾನೆ ನಿನ್ನೊಳಗೆ ಆ ಕೂಡಲ ಸಂಗಮ ದೇವ ಯಾವಾಗಿರ್ತಾನೆ ಅಂದರೆ ತಕ್ಕ ನಡೆಯ ಕಂಡರೆ ನೀನು ನುಡಿದಂತೆ ನಡೆದಾಗ ಆ ಕೂಡಲ ಸಂಗಮ ದೇವ ನಿನ್ನೊಳಗೆ ಇರ್ತಾನೆ ಆ ಕೂಡಲ ಸಂಗಮ ದೇವ ನೀನೇ ಆಗ್ತೀಯಾ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಬಸವೇಶ್ವರರು ಆದರೆ ನಾವೇ ಆ ಒಂದು ಉನ್ನತ ಸ್ಥಿತಿಗೆ ಸೇರ್ಕೊಳ್ತೀವಿ ನಮ್ಮ ಒಂದು ಅದ್ಭುತವಾದಂತಹ ಆ ಒಂದು ನುಡಿಗಳಿಂದ ಆ ನುಡಿಯನ್ನು ಅದ್ಭುತವಾಗಿ ನುಡಿಬೇಕು ಆ ನುಡಿದಂತೆ ಮತ್ತೆ ನಡೆಯಬೇಕು ಕೂಡ ಆ ನುಡಿಯ ತಕ್ಕ ನಡೆಯನ್ನು ಕಂಡರೆ ಅಥವಾ ನೋಡಿದಂತಹ ಆ ಒಂದು ಮೇಲ್ಲೋ ಲೋಕದಲ್ಲಿರ್ತಕ್ಕಂಥ ಕೂಡಲ ಸಂಗಮ ದೇವ ಬೇರೆ ಎಲ್ಲೂ ಇರೋದಿಲ್ಲ ನಿನ್ನೊಳಗೇ ಇರ್ತಾನೆ ನೀನೇ ಆ ಕೂಡಲ ಸಂಗಮ ದೇವ ಆಗ್ತೀಯ ಎನ್ನುವಂತಹ ಮಾತನ್ನು ಈ ಒಂದು ವಚನದ ಮುಖಾಂತರವಾಗಿ ಬಸವೇಶ್ವರರು ಹೇಳ್ತಾ ಇದ್ದಾರೆ ಎನ್ನ ನಡೆಯಲೊಂದು ಪರಿ ಎನ್ನ ಮನದೊಳಗೇನು ಶುದ್ಧವಿಲ್ಲ ನೋಡಯ್ಯ ನಡೆಯ ನುಡಿಯ ತಕ್ಕ ನಡೆಯ ಕಂಡರೆ ನುಡಿಯ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗೆ ಇರ್ಪನು ಎನ್ನುವಂತಹ ಮಾತನ್ನು ಹೇಳ್ತಾರೆ ನಮ್ಮೊಳಗೆ ಆ ಕೂಡಲ ಸಂಗಮ ದೇವ ಇರಬೇಕಾದರೆ ಆ ಕೂಡಲ ಸಂಗಮ ದೇವನ ಒಂದು ಉನ್ನತ ಸ್ಥಿತಿಗೆ ನಾವು ಸೇರ್ಕೋಬೇಕಾದರೆ ನಮ್ಮ ಒಂದು ವಾಕ್ಷೇತ್ರವನ್ನು ನಾವು ಸರಿಯಾಗಿ ಇಟ್ಕೋಬೇಕು ಸರಿಯಾಗಿ ಇಟ್ಕೋಬೇಕು ಅಂತಂದರೆ ನುಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಇವೆರಡನ್ನ ಪಾಲಿಸ್ಬೇಕು ಈ ಎರಡನ್ನ ನಾವು ಪಾಲಿಸ್ದೆ ಹೋದರೆ ನಾವು ಆ ಒಂದು ಉನ್ನತ ಸ್ಥಿತಿಗೆ ಸೇರಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆ ಕೂಡಲ ಸಂಗಮ ದೇವನ ಥರ ನಾವು ಕೂಡ ಆಗೋದಕ್ಕೆ ಸಾಧ್ಯವಿಲ್ಲ ಎಲ್ಲರ ಒಂದು ಅತ್ಯಂತ ಬೇಕಾದಂತಹ ಒಂದು ಸ್ಥಿತಿಯೇ ಈ ಒಂದು ಕೂಡಲ ಸಂಗಮ ದೇವನ ಸ್ಥಿತಿಯನ್ನು ಪ್ರತಿಯೊಂದು ಆತ್ಮವೂ ಸಹ ಆ ಒಂದು ಕೂಡಲ ಸಂಗಮ ದೇವನ ಸ್ಥಿತಿಗೆ ಸೇರ್ಕೋಬೇಕು ಅಂದರೆ ಆ ಒಂದು ಪೂರ್ಣಾತ್ಮ ಸ್ಥಿತಿಗೆ ಸೇರ್ಕೋಬೇಕು ಸೇರ್ಕೋಬೇಕಂದ್ರೆ ನಮ್ಮ ಒಂದು ವಾಕ್ಷೇತ್ರ ಅದ್ಭುತವಾಗಿರಬೇಕು ಅದು ಯಾವ ರೀತಿ ಆಗಿರಬೇಕು ಎನ್ನುವುದನ್ನು ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾರೆ ನುಡಿಯ ತಕ್ಕ ನಡೆ ಕಣ್ಣ ಕಾಣಬೇಕು ನಡೆಯತಕ್ಕಂತೆ ನುಡಿದಿರಬೇಕು ನುಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಆವಾಗಲೇ ಆ ಕೂಡಲ ಸಂಗಮ ದೇವ ನಮ್ಮನ್ನು ಇಷ್ಟಪಡ್ತಾನೆ ಆ ಕೂಡಲ ಸಂಗಮ ದೇವನ ಒಂದು ಉನ್ನತ ಸ್ಥಿತಿಗೆ ನಾವು ಸೇರ್ಕೊಳ್ತೀವಿ ಇಲ್ಲದೆ ಹೋದರೆ ನಮ್ಮ ಒಂದು ಆತ್ಮದ ಒಂದು ದುರ್ಗತಿಯನ್ನು ನಾವು ನಾವು ದುರ್ಗತಿಗೆ ಒಳಗಾಗ್ತೀವಿ ನಾವು ಯಾರಿಗೋಸ್ಕರ ನುಡಿಯ ತಕ್ಕಂತೆ ನಡಿಬೇಕು ಅಂತಂದರೆ ಬೇರೆ ಯಾರನ್ನು ಒಪ್ಸೋದಕ್ಕೆ ಅಥವಾ ಬೇರೆ ಯಾರನ್ನ ಒಂದು ಮನಸ್ಸನ್ನು ಗೆಲ್ಲುವುದಕ್ಕೆ ಅಥವಾ ಬೇರೆಯವರ ಒಂದು ಹೊಗಳಿಕೆಗಾಗಿ ಅಲ್ಲ ನಮ್ಮ ಒಂದು ಆತ್ಮದ ಉದ್ಧಾರಕ್ಕಾಗಿಯೇ ನಮ್ಮ ಒಂದು ಆತ್ಮದ ಒಂದು ಪುರೋಗಮನಕ್ಕಾಗಿಯೇ ನಾವು ನಡೆದಂತೆ ನಡಿಬೆ ನಡೆದಂತೆ ನುಡಿಬೇಕು ನುಡಿದಂತೆ ನಡೆಯಬೇಕು ಯಾರಿಗೋಸ್ಕರ ನಮ್ಮಗೋಸ್ಕರವೇ ಬೇರೆ ಯಾವರನ್ನು ಮೆಚ್ಚುಗ ಮೆಚ್ಚಿಸುವುದಕ್ಕಾಗಿ ಅಲ್ಲ ಅಥವಾ ಬೇರೆಯವರಿಂದ ಹೊಗಳಿಕೆಯನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಆ ಒಂದು ಭ್ರಮೆಯಿಂದ ಅಲ್ಲ ನಮ್ಮ ಒಂದು ಆತ್ಮಸ್ಥಿತಿಗೆ ನಾವು ಉನ್ನತ ಆತ್ಮವಾಗಿ ಪ್ರಕಾಶಿಸಬೇಕಂದರೆ ನಮಗೋಸ್ಕರ ನಾವು ನಡೆದಂತೆ ನುಡಿಬೇಕು ನುಡಿದಂತೆ ನಡಿಬೇಕು ಆವಾಗಲೇ ಆ ಕೂಡಲ ಸಂಗಮ ದೇವ ನಮ್ಮೊಳಗೆ ಇದ್ದಾನೆ ಬೇರೆ ಎಲ್ಲೂ ಇಲ್ಲ ಎನ್ನುವಂತಹ ವಿಚಾರಧಾರೆಯನ್ನು ಆ ಒಂದು ಭಾವನೆಯನ್ನು ಬಸವೇಶ್ವರರು ಈ ಒಂದು ವಚನದ ಮುಖಾಂತರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೈ ಡಿಯ ಫ್ರೆಂಡ್ಸ್ ನಮ್ಮ ಈ ಒಂದು ವಾಕ್ಷೇತ್ರವನ್ನು ಅಥವಾ ಈ ಒಂದು ಮಾತಿನ ಒಂದು ಶಕ್ತಿಯನ್ನು ಮಾತಿನ ಒಂದು ಸಾರವನ್ನು ಅಥವಾ ಒಂದು ಆ ಈ ಒಂದು ನುಡಿಗಳನ್ನು ನಾವು ಯಾವಾಗಲೂ ಜಾಗೃತವಾಗಿ ಪಾಲಿಸಬೇಕು ಜಾಗೃತವಾಗಿ ಮಾತನಾಡಬೇಕು ಜಾಗೃತವಾಗಿ ಮಾತನಾಡದೆ ಅಜಾಗೃತವಾಗಿ ಮಾತನಾಡಿದರೆ ಅಥವಾ ಅಸತ್ಯವಾಗಿ ಮಾತನಾಡಿದರೆ ನಮ್ಮ ಒಂದು ಆತ್ಮದ ಒಂದು ಅಧೋಗತಿಗೆ ಹೋಗ್ತೀವಿ ಆತ್ಮದ ಉನ್ನತಿಗಾಗಿ ನಾವು ಸರಿಯಾದಂತಹ ಮಾತುಗಳನ್ನೇ ಮಾತನಾಡಬೇಕು ಅವು ನಮ್ಮ ಆತ್ಮ ಪ್ರಗತಿಗೆ ಪೂರಕವಾಗಿರುವಂತಹ ಮಾತುಗಳನ್ನೇ ನಾವು ಮಾತನಾಡಬೇಕು ಆವಾಗಲೇ ಆ ಮೇಲಿರುವಂತಹ ಕೂಡಲ ಸಂಗಮ ದೇವ ನಮ್ಮನ್ನು ಇಷ್ಟಪಡ್ತಾನೆ ನಮ್ಮೊಳಗೆ ಆ ಕೂಡಲ ಸಂಗಮ ದೇವನ ತತ್ವ ಏನಿದೆಯಲ್ಲ ಅದು ವಿಸ್ತಾರವಾಗುತ್ತೆ ವಿಸ್ಫೋಟವಾಗುತ್ತೆ ಈಗಾಗಲೇ ಆ ಕೂಡಲ ಸಂಗಮ ದೇವನ ತತ್ವ ನಮ್ಮೊಳಗಿದೆ ಅವರ ಆ ಕೂಡಲ ಸಂಗಮ ದೇವನ ಸ್ವರೂಪಿಗಳು ನಾವೆಲ್ಲರೂ ಆ ಸ್ವರೂಪ ಅದು ಇನ್ನಷ್ಟು ವಿಸ್ತಾರ ಆಗಬೇಕು ಆ ವಿಸ್ತಾರ ಆಗಬೇಕು ಅಂತಂದರೆ ನಾವು ನುಡಿಯತಕ್ಕ ನಡೆಯನ್ನು ನಾವು ಪಾಲಿಸಬೇಕು ನುಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಆವಾಗಲೇ ನಮ್ಮ ಒಂದು ಆತ್ಮದ ಒಂದು ಸ್ವರೂಪ ವಿಸ್ತಾರವಾಗುತ್ತಾ ಆ ಒಂದು ಕೂ ಸಂಗಮ ದೇವನ ಥರ ನಮ್ಮ ಒಂದು ಆತ್ಮದ ವಿಸ್ತಾರವಾಗುತ್ತೆ ಆ ತತ್ವದಲ್ಲಿ ನಾವು ವಿಜೃಂಭಿಸ್ತೀವಿ ಆ ತತ್ವದೊಳಗೆ ನಾವು ಪ್ರಕಾಶಿಸ್ತೀವಿ ಸೊ ಮೈ ಡಿಯರ್ ಫ್ರೆಂಡ್ಸ್ ಒಟ್ಟಾರೆಯಾಗಿ ನಮ್ಮ ಮಾತುಗಳನ್ನು ನಮ್ಮ ವಾಕ್ಯಗಳನ್ನು ಜಾಗರೂಕತೆಯಿಂದ ನಾವು ಮಾತನಾಡಬೇಕು ಎಷ್ಟೋ ಅವೇರ್ನೆಸ್ನಿಂದ ನಾವು ಮಾತಾಡಬೇಕು ಮಾತನಾಡಬೇಕಾದರೆ ಒಂದು ಸಾರಿ ಅಲ್ಲದೆ ಹತ್ತು ಸಾರಿ ಯೋಚನೆಯನ್ನು ಮಾಡಿ ನಾವು ಮಾತನಾಡಬೇಕಾಗತ್ತೆ ಇಂತಹ ಒಂದು ವಾಕ್ಷೇತ್ರದ ಕ್ಷೇತ್ರದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಬಸವೇಶ್ವರರ ಒಂದು ವಚನದ ಮುಖಾಂತರವಾಗಿ ನಾವು ತಿಳಿದುಕೊಂಡಿದ್ದೇವೆ ಮತ್ತೊಮ್ಮೆ ಅದ್ಭುತವಾದಂತಹ ವಚನದೊಂದಿಗೆ ಮತ್ತೆ ನಾನು ಭೇಟಿಯಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ